ಹೋಗ್ಬೇಕು. ಆದ್ರೆ ಎಲ್ರಿನ ಕನಸಿನ ಮಹಲ್ ನಮ್ಮ ಮನೆನೇ ಆಗಿರುತ್ತೆ. ಸೊ ಆ ಕನಸಿನ ಮನೆ ಮಹಲ್ ಆಗ್ಬೇಕು ಅಂದ್ರೆ ಒಂದು ವಿಲ್ಲಾ ಬೇಕು ಅಂತ ಅನ್ಸುತ್ತೆ. ಸೊ ಒಂದ್ ಬ್ಯೂಟಿಫುಲ್ ಆಗಿರುವಂತ ವಿಲ್ಲಾ, ಸೂಪರ್ ಫೆಸಿಲಿಟೀಸ್ ಇರೋದು ಎಲ್ಲಿ ಸಿಗುತ್ತೆ ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ಪಬ್ಲಿಕ್ ಚಾಯ್ಸ್ ಅದಕ್ಕೆ ಉತ್ತರ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್ ಅಲ್ಲಿ ಪಬ್ಲಿಕ್ ಚಾಯ್ಸ್. ನಾನು ನಿಮ್ಮ ವಿಜಯ್ ನವ್ಯ. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವು ಬೆಂಗಳೂರಿನ ಬಿಡದಿ ಹತ್ತಿರ ಇರುವಂತಹ ಗುರು ಪುನ್ವಾನಿ ಅವರ ಎಲಿಗೆನ್ಸ್ ವಿಲ್ಲಾ ಒಂದು ಗ್ರ್ಯಾಂಡ್ ಲಾಂಚ್ ಈವೆಂಟ್ ಗೆ ಬಂದಿದ್ದೀವಿ. ಈವೆಂಟ್ ಮಾತ್ರ ಅಲ್ಲ, ಇವರ ವಿಲ್ಲಾಗಳ ಹೇಗಿರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇದೆ, ಲೊಕೇಶನ್ ಹೇಗಿದೆ, ಸುತ್ತಮುತ್ತ ಹೇಗಿದೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನೇನ್ ಮಾಡ್ಬೇಕು, ನಾವು ಒಳಗ್ ಹೋಗ್ಬೇಕು, ಬನ್ನಿ ಸ್ಟಾರ್ಟ್ ಮಾಡೋಣ. ಪಬ್ಲಿಕ್ ಚಾಯ್ಸ್ ಅಲ್ಲಿ ಇವತ್ತು ನಾವಿದೀವಿ ಒಂದು ಅದ್ಭುತವಾದಂತ ಇವೆಂಟ್ ನಲ್ಲಿ. ಗುರು ಪುನ್ವಾನಿಯ ಒಂದು ಎಲಿಗೆನ್ಸ್ ವಿಲ್ಲಾಸ್ ನ ಲಾಂಚ್ ಅಲ್ಲಿ ಈಗ ನಾವಿದೀವಿ. ನಮ್ಮ ಜೊತೆ ಈ ಒಂದು ಇವೆಂಟ್ ನ ಚೀಫ್ ಗೆಸ್ಟ್ ಆಗಿ ನಮ್ಮೆಲ್ಲರ ನೆಚ್ಚಿನ ಸ್ಯಾಂಡಲ್ವುಡ್ ನ ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಅರವಿಂದ್ ಸರ್ ಇದಾರೆ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಒಂದು ಅದ್ಭುತವಾದಂತ ಎಲಿಗೆನ್ಸ್, ಆ ಹೆಸರಲ್ಲೇ ಒಂದು ಅದ್ಭುತ ಇದೆ ಅಂತ ಅನ್ಸುತ್ತೆ. ತಮಗೆ ಈ ಒಂದು ಭಾಗ ಆಗಿದ್ದಕ್ಕೆ ಏನ್ ಅನ್ಸುತ್ತೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅದನ್ನ ಹೇಳಿದ್ರ ಆ ಹೆಸರಿಂದ ಹಿಡಿದು ಇವರು ಮಾಡಿರುವಂಥ ಫೆಸಿಲಿಟೀಸ್ ಇರ್ಬೋದು, ಇವತ್ತು ಅವ್ರು ಮಾಡಿದಂಥ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ನೋಡಿದಾಗ ಟ್ರೈಲರೇ ಇಷ್ಟು ಚೆನ್ನಾಗಿದೆ, ಇನ್ ಪಿಕ್ಚರ್ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಗುಡ್ ಲಕ್ ಟು ಯು ಸರ್. ಗುಡ್ ಲಕ್ ಟು ಯು. ಗುಡ್ ಲಕ್ ಟು ಯು. ಓಕೆ ಸರ್, ಸೊ ಇನ್ನು ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಎಲಿಗೆನ್ಸ್ ಬಗ್ಗೆ, ನೀವು ನೋಡಿರುವಂಥ ಎಲಿಗೆನ್ಸ್ ಬಗ್ಗೆ? ನಾನು ನೋಡಿರೋ ಅಷ್ಟು, ಈಗ ನಾನು ಬೆಳಗ್ಗೆ ಬಂದ ಒಂದು 2 hours ಇವರು ಹೇಳಿರುವಂಥ ವಿಷಯಗಳನ್ನ ನೋಡಿದಾಗ ಭಾಳ ಈಕೋ ಸೆನ್ಸಿಟಿವ್ ಆಗಿ ಮಾಡ್ತಾರೆ ಅನ್ಸುತ್ತೆ. ಅದನ್ನು ಭಾಳ ಇಷ್ಟ ಆಯಿತು. ಅಂದರೆ ದಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ. ಈಗ ಈಗ ಬೆಂಗಳೂರಿನ ವೆದರ್ ಒಂದು 25 degrees centigrade ಇದೆ ಅಂದರೆ ಇದ್ರ ಒಳಗೆ ಅದಕ್ಕಿಂತ 4 degrees ಕಮ್ಮಿ ಇರುತ್ತಂತೆ. ಆ ಥರ ಇಟಿಕೆಗಳನ್ನ ಯೂಸ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ, ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅವ್ರು ಮಾಡಿದಂಥ ಒಂದು ಮಾಡೆಲ್ ಫ್ಲ್ಯಾಟ್ ತೋರಿಸಿದ್ರು, ಅದರಲ್ಲಿ ಸ್ಪೇಸ್ನ ಭಾಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅಂದರೆ ಸ್ಪೇಸ್ನ ಯೂಸ್ ಮಾಡೋದು ಅದಕ್ಕೊಂದು ಕ್ಲವರ್ನೆಸ್ ಬೇಕು, ಅದಕ್ಕೊಂದು ಡಿಸೈನ್ ಬೇಕು, ಅದು ಭಾಳ ಚೆನ್ನಾಗಿತ್ತು. ಹಾಗಾಗಿ ಇವರ ಪಾಲಿಸೀಸು, ಇವರ ಮೋಟೋನೇ ಫೇರ್ ಪಾಲಿಸಿ, ಫೇರ್ ಪ್ರಾಪರ್ಟಿ. ಐ ಲೈಕ್ ದ್ಯಾಟ್, ಯುನೋ, ಟು ಬಿ ಫೇರ್ ಟು ಪೀಪಲ್. ಎಲ್ಲ ನ್ಯಾಯಯುತವಾಗಿ ನಡಿಬೇಕು ಅಂತ ಈ ಓನರ್ ಆಸೆ ಪಡ್ತಾರೆ ಅನ್ಸುತ್ತೆ. ಹಾಗಾಗಿ ಅವರ ಈ ಪ್ರಾಜೆಕ್ಟ್ಗೆ ಅವರ ಎಲ್ಲ ಕನಸುಗಳು ಒಳ್ಳೆಯದಾಗಿ. ಥ್ಯಾಂಕ್ ಯು. ಅವರ ಎಲಿಗೆನ್ಸ್ ವಿಲ್ಲಾಸ್ ಅವರ ಗ್ರ್ಯಾಂಡ್ ಲಾಂಚ್ ಇವೆಂಟ್ ಅಲ್ಲಿ ನಾವಿವತ್ತು ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್ ಮಾಡ್ತಾ ಇದೀವಿ. ಅಂಡ್ ಎಸ್, ಇಲ್ಲಿ ಈ ಒಂದು ವಿಲ್ಲಾಗಳನ್ನ ನೋಡೋದಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ. ಅದೇ ತರ ಒಬ್ರು ನಮ್ ಜೊತೆ ಇದಾರೆ, ಬನ್ನಿ ಅವರಿಗೆ ಈ ಮನೆಯನ್ನ ವಿಲ್ಲಾನ ನೋಡಿ ಏನ್ ಅನ್ಸ್ತು ಕೇಳೋಣ. ಹಾಯ್ ಸರ್, ನಮಸ್ತೆ. ನಿಮ್ ಹೆಸರು? ಓಕೆ, ಪ್ರಭಾಕರ್ ಸರ್ ಅವರೇ, ಎಲಿಗೆನ್ಸ್ ವಿಲ್ಲಾಸ್ ನೋಡೋದಕ್ಕೆ ಡೆಫಿನೆಟ್ಲಿ ತುಂಬಾ ಎಲಿಗೆಂಟ್ ಆಗಿದೆ ಅಂತ ನನಗೆ ಅನ್ಸ್ತು, ನಿಮಗೇನಂತು? ನನಗೂ ಹಾಗೆ ಅನಿಸ್ತಾ ಇದೆ. ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತೆ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್ ಪ್ರಾಜೆಕ್ಟ್ ಅಂತ ನನ್ನ ಒಪಿನಿಯನ್. ಏನ್ ಇಷ್ಟ ಆಯ್ತು ಈ ಒಂದು ವಿಲ್ಲಾದಲ್ಲಿ? ಈ ವಿಲ್ಲಾನಲ್ಲಿ ಡಿಸೈನ್ ಬಂದು ನಿಮಗೆ ರೆಟ್ರೋ ಲುಕ್ಕಲ್ಲೂ ಇದೆ ಮತ್ತು ಕ್ಲಾಸಿಕ್ ಲುಕ್ಕಲ್ಲೂ ಇದೆ. ಎಲ್ಲ ಅಮ್ಯುನಿಟೀಸು ಮನೆಯಲ್ಲಿ ಏನು ಬೇಕು, ಯುಟಿಲಿಟಿ ಸ್ಪೇಸ್ ಆಗಲಿ, ವುಡನ್ ಸ್ಟೇರ್ ಕೇಸ್ ಆಗಲಿ,
ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಬಟ್ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು 30-50 ಇಷ್ಟು ದೊಡ್ಡ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ ಅಂತ ಖುಷಿ ಆಯಿತು. ಈ ಜಾಗದಲ್ಲಿ ಈ ಒಂದು ಲೊಕೇಶನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೊಕೇಶನ್ ಬಗ್ಗೆ ಡೌಟೇ ಇಲ್ಲ. ಸಿ ವಿ ಆರ್ ವೆರಿ ಕ್ಲೋಸ್ ಟು ದ ಸಿಟಿ. ಈಗ ಮೆಟ್ರೋ ಇಲ್ಲಿವರೆಗೂ ಬಂದಿದೆ. ರಾಜರಾಜೇಶ್ವರಿ ಡೆಂಟಲ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿಂದ ವೆರಿ ಕ್ಲೋಸ್ ಪ್ರಾಕ್ಸಿಮಿಟಿನಲ್ಲಿ ನಾವಿದ್ದೀವಿ. ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಕಮ್ಯೂಟಿಂಗ್ ಫಾರ್ ಸಿಟಿ ಈಸ್ ಈಸಿ ಅಂತ ನನಗನ್ಸುತ್ತೆ, ಮತ್ತು ಇನ್ವೆಸ್ಟಿಂಗ್ ಇಸ್ ಎ ಗುಡ್ ಆಪ್ಷನ್ ಹಿಯರ್. ಸೊ ಸಡನ್ಲಿ 30-35% ಆಫ್ ಅಪ್ರಿಸಿಯೇಷನ್ ವುಡ್ ಹ್ಯಾಪನ್ ಇನ್ 1.5 ಇಯರ್ ಆರ್ 2 ಇಯರ್ಸ್. ಓಕೆ, ದಟ್ಸ್ ನೈಸ್. ಸೊ ಇನ್ನ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪಬ್ಲಿಕ್ ಮ್ಯೂಸಿಕ್ ಮುಖಾಂತರ? ಈ ಕಂಪ್ನಿ ಬಗ್ಗೆ ತುಂಬಾ 8-9 ಇಯರ್ಸ್ ಇಂದ ನಾನು ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದೀನಿ. ಒಂದು ಪ್ರಾಜೆಕ್ಟ್ ಅವ್ರಿಗೆ ಇನ್ವೆಸ್ಟ್ ಮಾಡಿದ್ದೆ, ಟ್ರಸ್ಟ್ ವರ್ತಿ ಕಂಪನಿ, ಅಂಡ್ ದೇ ಫಿನಿಶ್ ಆಲ್ ದ ಪ್ರಾಜೆಕ್ಟ್ಸ್ ಇನ್ ಟೈಮ್. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಡಿಲೆ ಮಾಡಿ ಇನ್ವೆಸ್ಟ್ ಮಾಡಿ ಖಂಡಿತ ನಿಮ್ಗೆ ಅಪ್ರಿಸಿಯೇಷನ್ ಅಂತೂ ಸಿಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಡೂ 1. ಥ್ಯಾಂಕ್ ಯು. ಥ್ಯಾಂಕ್ ಯು. ಇರುವಂತಹ ಗುರು ಪುನ್ವಾನಿ ಅವರ ಎಲಿಗೆನ್ಸ್ ವಿಲ್ಲಾಸ್ ನ ಒಂದು ಗ್ರ್ಯಾಂಡ್ ಲಾಂಚ್ ಇವೆಂಟ್ ಅಲ್ಲಿ ಇವತ್ತು ನಾವಿದೀವಿ. ಅಂಡ್ ಇಲ್ಲಿ ನಮ್ಮ ಪಬ್ಲಿಕ್ ಮ್ಯೂಸಿಕ್ ನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ. ಅಂಡ್ ಈ ಗುರು ಪುನ್ವಾನಿ ಎಲಿಗೆನ್ಸ್ ವಿಲ್ಲಾಸ್ ಇದ್ರೆ ಒಂದು ಮುಖ್ಯಸ್ಥರಾದಂತಹ ಸಂಜಯ್ ಬೇದ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಲಿಗೆನ್ಸ್ ಅಂತ ವರ್ಡ್ ಚೂಸ್ ಮಾಡೋದಕ್ಕೆ ಕಾರಣ ಏನು? ನಾವು ಒಂದು ಡಿಸೆಂಟ್ ಆಗಿ ಕಸ್ಟಮರ್ಗೆ ಒಂದು ವಿಲ್ಲಾ ಹ್ಯಾಂಡ್ ಓವರ್ ಮಾಡಬೇಕು, ಅವ್ರ ವರ್ಲ್ಡಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಸೊ ನಮಗೆ ಎಲಿಗೆನ್ಸ್ ಬಂದು ನನಗೆ ಹಸು ನಾವು ಬಾಯಿಂದ ಬಂದ ತಕ್ಷಣವೇ ಅದು ಒಂದು ಸ್ಪೆಷಲ್ ನಮಗೆ ಫೀಲ್ ಕೊಡ್ತಾರೆ. ಎಲಿಗೆನ್ಸ್ ಮೀನ್ಸ್ ಡಿಸೆಂಟ್, ಉತ್ತಮವಾಗಿ, ತುಂಬ ಸುಂದರವಾಗಿ. ಸೊ ನಾವು ಎಲಿಗೆನ್ಸ್ ವರ್ಡ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಲೊಕೇಶನ್ ಬಿಡದಿ ಹತ್ರ ಇದನ್ನು ಚೂಸ್ ಮಾಡೋದಕ್ಕೆ ಕಾರಣ ಏನು? ನಾವು ಈ ಮೈಸೂರು ರೋಡಿಂದ ತುಂಬ ಫ್ರೆಂಡ್ಲಿ ಇದ್ದೀವಿ. ಓರ್ ಈ ಏರಿಯಾದಲ್ಲಿ ಗೌರ್ಮೆಂಟ್ದು ಪಾಲಿಸೀಸ್ ಆಗಲಿ ಅಥವಾ ಈ ಏರಿಯಾದಲ್ಲಿ ಕೆ ಡಿ ಬಿದು ಏರಿಯಾ ಇರೋದಾಗಲಿ, ಬೇರೆ ಕಂಪ್ನೀಸ್ಗಳು ಆಗಲಿ, ಟೊಯೋಟೋ ಕಂಪ್ನಿ ಇದೆ, ಮೋರ್ ದೆನ್ ಟೊಯೋಟೋ ಕಂಪ್ನಿಗೆ ಒಂದು 6,000 ಎಂಪ್ಲಾಯೀಸ್ ಇಷ್ಟಂತ ಇದೆ, ಬೋಸ್ ಕಂಪ್ನಿ ಇದೆ, ಆ ಥರದ್ದು ಸುಮಾರು ಕಂಪ್ನಿಗಳು ಇದೆ. ಸೊ ಇಲ್ಲಿ ರಿಕ್ವೈರ್ಮೆಂಟ್ ಇದೆ. ಓರ್ ಬಿಡದಿ ಕ್ಷೇತ್ರದಲ್ಲಿ ಬೇರೆ ಏರಿಯಾದಲ್ಲಿ ಸುಮಾರು ಕಂಪ್ನಿದು ವಿಲ್ಲಾ ಪ್ರಾಜೆಕ್ಟ್ಸ್ ಇದೆ, ಬಟ್ ಈ ಇದರಲ್ಲಿ ತುಂಬ ಕಮ್ಮಿ ಪ್ರಾಜೆಕ್ಟ್ಸ್ ಇದೆ. ಸೊ ನಾವು ಪರ್ಟಿಕ್ಯುಲರ್ಲಿ ವಿದೌಟ್ ಕಾಂಪಿಟೀಷನ್ನು ಕಸ್ಟಮರ್ನ ನೀಡ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಈ ಏರಿಯಾನ ಸೆಲೆಕ್ಟ್ ಮಾಡಿರೋದು. ಸೊ ಎಲಿಗೆನ್ಸ್ ವಿಲ್ಲಾಸಲ್ಲಿ ಇರುವಂತಹ ಯೂನಿಕ್ನೆಸ್ ಏನು, ಜನ ಯಾಕೆ ಇದನ್ನು ಚೂಸ್ ಮಾಡಬೇಕು? ಇದರಲ್ಲಿ ನಾವು ಟೇಗ್ ಲೈನು ಪ್ರಾಜೆಕ್ಟ್ ಯೂಸ್ ಮಾಡಿದ್ದೀನಿ, ಕ್ಲೈಮೇಟ್ ಕಂಟ್ರೋಲ್ ವಿಲ್ಲಾ ಅಂತ. ಸೊ ಇದರಲ್ಲಿ ಯೂಸ್ ಆಗ್ತಾ ಇರೋದು ಮೆಟೀರಿಯಲ್ಸಲ್ಲಿ, ನಾವು ಯಾವ ಕಂಪ್ನಿದು ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ಅವರು ಮ್ಯಾನುಫ್ಯಾಕ್ಚರಿಂಗ್ ಸ್ಟೈಲಲ್ಲಿ, ಅವ್ರ ಟೆಕ್ನಾಲಜಿಯಲ್ಲಿ ಅವರೇ ಮಲ್ಲವ ನಮಗೆ ಆ ಕಾನ್ಫಿಡೆನ್ಸ್ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಮಿನಿಮಮ್ 6 degrees ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ತಾರೆ ಅಂತ. ಮೇ ಬಿ ಔಟ್ಸೈಡ್ 30 degrees ಇರ್ಬೋದು, 36 degrees ಇರ್ಬೋದು, ಬಟ್ ಆ 36 degrees ಇದ್ದರೆ ವಿಲ್ಲಾ ಒಳಗಡೆ 30 degrees ಟೆಂಪ್ರೇಚರ್ ಅನ್ನಿಸ್ತದೆ, 30 degrees ಇದ್ದರೆ 24 degrees. ಸೊ ನಮ್ಮ ಎ ಸಿ ಯೂಸ್ ಮಾಡೋದು ಅವಶ್ಯಕತೆ ಇರಲ್ಲ. ವಿಂಡೋಸಲ್ಲಿ ಮಾಡಿರೋದು ಮೆಟೀರಿಯಲ್ ಆಗಲಿ ಅಥವಾ ಬ್ರಿಕ್ಸ್ ಆಗಲಿ, ಎರಡು ಐಟಮ್ ಬಂದು 5-6 degrees ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇದನ್ನು ಕ್ಲೈಮೇಟ್ ಕಂಟ್ರೋಲ್ ವಿಲ್ಲಾ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಜನರಿಗೆ ಸರ್ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಪಬ್ಲಿಕ್ ಮ್ಯೂಸಿಕ್ ಮುಖಾಂತರ? ನಾವು ಜನಕ್ಕೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀವಿ, ತಮಗೆ ರಿಕ್ವೈರ್ಮೆಂಟ್ ಇದೆಯಾ ಅಥವಾ ಇಲ್ಲವೋ ಸೆಕೆಂಡ್ರಿ, ಬಟ್ ಇವತ್ತು ಈ ಪ್ರಾಜೆಕ್ಟ್ಸ್ನ ಬಂತಾವು ಒಂದ್ಸಲಿ ನೋಡಿ ನೋಡಿದ್ರೆ ನೀವು ಸೆಲ್ಫ್ ಮನೆ ಕಟ್ಟಬೇಕಂದ್ರೆ ನಿಮ್ಗೆ ಅನಿಸ್ತದೆ ಈಗ ಮನೆ ನಾವು ಯಾವ ಥರ ಕಟ್ಬೋದು. ನಾವು ಈ ವಿಲ್ಲಾನ ತುಂಬ ಆರ್ಕಿಟೆಕ್ಟ್ ಡಿಸೈನ್ ಪ್ರಕಾರ 1 inch ಜಾಗ ವೇಸ್ಟ್ ಆಗ್ದಂಗೆ ಕಂಪ್ಲೀಟ್ ಜಾಗನ ಸ್ಪೇಸ್ ಮ್ಯಾನೇಜ್ಮೆಂಟ್ ಥರ ಯೂಸ್ ಮಾಡಿಕೊಂಡು ಕಟ್ಟಿದ್ದೀವಿ. 4 bedroom, 4 bedroom ಬಾಲ್ಕೋನಿ ಇದೆ, ಪ್ಲಸ್ ಸ್ಟಡಿ ಏರಿಯಾ ಇದೆ, ಲೈಬ್ರರಿ ಇದೆ, ಬಾರ್ ಕೌಂಟರ್ ಇದೆ, ಎಲ್ಲ ಪ್ರತಿಯೊಂದು ನಮ್ಮ ಒಂದು ಮನೆಗೆ ಡ್ರೀಮ್ ಹೌಸ್ಗೆ ನಮ್ಗೆ ಏನು ಬೇಕು ಪ್ರತಿಯೊಂದು ಫೆಸಿಲಿಟೀಸ್ಗಳು ಈ ಮನೆ ಕೊಳಗೆ ಕೊಟ್ಟಿದ್ದೀವಿ, ಬಂದು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಇನ್ನು ಟ್ಯಾಗ್ ಲೈನ್ ಬಗ್ಗೆ ನಾವು ಮಾತಾಡಲೇಬೇಕು ಸರ್, ಫೇರ್ ಪಾಲಿಸಿ ಫೇರ್ ಪ್ರಾಪರ್ಟಿ ಅಂತ ಇದೆ. ಸೊ ಈ ಒಂದು ಟ್ಯಾಗ್ ಲೈನ್ನ ಏನಕ್ಕೆ ಚೂಸ್ ಮಾಡಿದ್ರಿ, ಯಾಕೆ?
ಫಸ್ಟು ಬಂದು ನಮ್ಮ ಹೆಸರು ಬಂದು ಗುರು ಪುನಃ ನಿಮ್ಮ ಕಂಪ್ನಿ ನೇಮು, ಗುರು ವರ್ಡ್ ಬಂದು ಗುರು ಆಶೀರ್ವಾದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ಪುನಃ ನಿಮ್ಮ ಮತ್ಲಬ್ ವಾಟ್ ಕರ್ಮ ನಾವು ಮಾಡ್ತಾ ಇದೀವಿ ಅದಕ್ಕೆ ಪ್ರತಿಫಲ. ಸೊ ಆ ಹೆಸರಲ್ಲಿ ನಮಗೆ ಎನಿ ಟೈಮ್ ಅದ ಫೀಲಿಂಗ್ ಇರ್ತವೆ, ನಾವು ಯಾವುದು ಮೋಸ ಆಗೋ ಹತ್ರ ಪಬ್ ಕಸ್ಟಮರ್ಗೆ ತೊಂದರೆ ಆಗೋ ಹತ್ರ ನಮ್ಮ ಕಡೆಯಿಂದ ಯಾವುದು ಯಾರಿಗೂ ಮತ್ಲಬ್ ಬೇರೆ ಥರ ಟೆನ್ಷನ್ ಇರಬಾರ್ದು. ಕ್ಲಿಯರ್ ಆಗಿ ಮೇಲೆ ಒಂದು ಪ್ರಾಪರ್ಟಿ ಡಿಲೇ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂದರೆ ಅವರು ಫ್ರೀನೆಸ್ ಇರಬೇಕು, ಟೆನ್ಷನ್ ಫ್ರೀ ಇರಬೇಕು. ಫೇರ್ ಪಾಲಿಸಿ ಮೀನ್ಸ್ ಮೇಜರ್ಲಿ ಇವಾಗ ರಿಯಲ್ ಎಸ್ಟೇಟಲ್ಲಿ ಅಥವಾ ಪ್ರಾಪರ್ಟಿಲಿ ಡಾಕ್ಯುಮೆಂಟ್ ದೋರ್ ಇರ್ತವೆ. ನಾವು ಡಾಕ್ಯುಮೆಂಟ್ನ ಕಂಪ್ಲೀಟ್ ವಿದೌಟ್ ಕಾಂಪ್ರಮೈಸ್ ಮಾಡಿದಾಗೆ 100% ಲೀಗಲ್ ಇದ್ದರೆ ಮಾತ್ರ ಪ್ರಾಜೆಕ್ಟ್ಗೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ. ಸೊ ಫಸ್ಟ್ ಲೀಗಲ್ ಕ್ಲಿಯರ್ ಮಾಡ್ತೀವಿ, ಆಮೇಲೆ ನಾವು ಜನಕ್ಕೆ ಡ್ರೀಮ್ ತೋರಿಸಲ್ಲ. ಸ್ವಪ್ನೋ ಡ್ರೀಮ್ ಹೇಳೋಕ್ಕೆ ನಮ್ಮ ಹತ್ರ ಏನಿಲ್ಲ, ವಾಟ್ ಎವರ್ ನಾವು ರಿಯಾಲ್ಟಿ ಏನು ತೋರಿಸ್ಬೋದು ಏನು ಕೊಡ್ಬೋದು ಕಸ್ಟಮರ್ ಅದೇ ಹೇಳ್ತೀವಿ. ಸೊ ರಿಯಾಲ್ಟಿ ಪ್ಲಸ್ಸು ಡಾಕ್ಯುಮೆಂಟಲ್ಲಿ ಲೀಗಲಲ್ಲಿ ಕಂಪ್ಲೀಟ್ ಫೇರು, ಕ್ವಾಲಿಟಿ ಆರ್ ಆನ್ ಟೈಮ್ ಡಿಲಿವರಿ, ಈ ನಾಲ್ಕು ವರ್ಡು ಈ ರಿಯಲ್ ಎಸ್ಟೇಟಲ್ಲಿ ಸಾಕು. ಅವ್ರು ಈ ನಾಲ್ಕು ಥಮ್ ರೂಲ್ ನಾವು ನಮ್ಮ ಕಂಪ್ನಿಗೆ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಫೇರ್ ಪಾಲಿಸಿ ಫೇರ್ ಪ್ರಾಪರ್ಟಿ ಅಂತ ಈ ಟೆಗ್ ಲೈನ್ನ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪ್ನಿ ನೇಮ್ ಆಗಲಿ ನಮ್ಮ ಟೆಗ್ ಲೈನಲ್ಲಿ ಕಸ್ಟಮರ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ಬೇಕು, ಎಸ್ ಈ ಕಂಪ್ನಿ ಜೊತೆಗೆ ನಾವು ಡೀಲ್ ಮಾಡ್ಬೋದು ಅಂತ. ದಟ್ಸ್ ಲವ್ಲಿ ಸರ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಈ ಹೊಸ ಪ್ರಾಜೆಕ್ಟಿಗೆ. ಧನ್ಯವಾದಗಳು. ಸೊ ಎಸ್, ನೋಡಿದ್ರಲ್ಲ ಅವ್ರು ಬಹಳನೇ ಚೆನ್ನಾಗಿ ಹೇಳಿದ್ರು, ಎಲಿಗೆನ್ಸ್ ಅನ್ನೋ ಪದವನ್ನು ಯಾಕೆ ಬಳಸಿದೀವಿ ಅನ್ನೋದ್ರಿಂದ ಹಿಡಿದು ನೀವು ಎಲಿಗೆನ್ಸ್ನ ಯಾಕೆ ಚೂಸ್ ಮಾಡಬೇಕು ಇದ್ರವರೆಗೂ ತಿಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ, ಆದರೆ ಅದಕ್ಕೆ ಮುಂಚೆ ಈಗ ಒಂದು ಹಾಡು ಬರ್ತಾ ಇದೆ. ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೋಡಿರ್ತೀರಾ ಹೋಮ್ ಟೂರ್ಸ್, ಅವ್ರವ್ರ ಮನೆಗಳನ್ನ ಅವ್ರು ತೋರಿಸ್ತಾ ಇರ್ತಾರೆ. ಆದ್ರೆ ನಾನು ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ವಿಲ್ಲಾ ಟೂರ್ ಮಾಡಿಸ್ತಾ ಇದ್ದೀನಿ. ಯಾವುದು ಅಂತಂದ್ರೆ ಗುರು ಪುನ್ವಾನಿ ಅವರ ಎಲಿಗೆನ್ಸ್ ವಿಲ್ಲಾ. ಸೊ ನೀವು ನೋಡ್ತಿರ್ಬೋದು ಎಂಟರ್ ಆಗ್ತಿದ್ದಂಗೆ ಇದೊಂದು ಲಿವಿಂಗ್ ಏರಿಯಾ, ತುಂಬಾ ಕ್ಯೂಟ್ ಅಂಡ್ ಎಲಿಗೆಂಟ್. ಆ ಹೆಸರು ತಕ್ಕಂಗೆ ಇದೆ, ಎಲಿಗೆನ್ಸ್ ಅಂತ ಹೆಸರಲ್ಲೇ ಇದೆ. ಸೊ ಎಲಿಗೆಂಟ್ ಆಗಿದೆ. ಸೊ ನೀವು ಕೂಡ ಇಲ್ಲಿ ಕಂಪ್ಲೀಟ್ ಸೆಟಪ್ ಮಾಡಿದ್ರೆ ಹೇಗೆ ಕಾಣ್ಬೋದು ಆ ಲಿವಿಂಗ್ ಏರಿಯಾ ಅನ್ನೋದು ಈಗ ನಿಮಗೆ ಗೊತ್ತಾಗುತ್ತೆ. ಟಿವಿ ಯೂನಿಟ್ ಆಗಿರ್ಬೋದು, ಸೋಫಾ ಸೆಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಒಂದು ಲಿವಿಂಗ್ ಏರಿಯಾ ಎಷ್ಟು ಕ್ಲಾಸ್ ಅಂಡ್ ಎಲಿಗೆಂಟ್ ಆಗಿ ಇರಬಹುದು ಅಥವಾ ಇರುತ್ತೆ ಅನ್ನೋದನ್ನ ಗುರು ಪುನ್ವಾನಿ ಅವರ ಎಲಿಗೆನ್ಸ್ ವಿಲ್ಲಾಸ್ ಅಲ್ಲಿ ನಾವು ನೋಡ್ಬೋದು. ಸೊ ಇಷ್ಟು ಮಾತ್ರ ಅಲ್ಲ, ಇನ್ನ ನೆಕ್ಸ್ಟ್ ಏನೇನಿದೆ ನೋಡ್ತಾ ಹೋಗೋಣ, ಬನ್ನಿ. ಲಿವಿಂಗ್ ಏರಿಯಾ ಮುಗಿಸಿ ಹೀಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಸಿಗೋದು ಒಂದು ಬ್ಯೂಟಿಫುಲ್ ಕೂಲ್ ಆಗಿರುವಂತಹ ಡೈನಿಂಗ್ ಏರಿಯಾ. ಸೊ ನೀವು ನೋಡ್ತಿರ್ಬೋದು ಈ ಡೈನಿಂಗ್ ಏರಿಯಾ ಎಷ್ಟು ಚೆನ್ನಾಗಿದೆ, ಅಂಡ್ ವೆರಿ ಪೀಸ್ಫುಲ್ ಅಂಡ್ ಕಂಫರ್ಟಬಲ್. ಕಂಪ್ಲೀಟ್ ಫ್ಯಾಮಿಲಿ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇದರಿಂದ ಆ ಕಡೆಗೆ ನಮಗೆ ಕಾಣಿಸುವಂಥದ್ದು ಕಿಚನ್ ಏರಿಯಾ. ಈಗ ನೀವು ನೋಡ್ತಿರೋದು ಕಿಚನ್ ಏರಿಯಾ, ಅಂಡ್ ಇಲ್ಲಿ ಲವ್ಲಿ ಸೆಟಪ್. ಪ್ರಾಬಬ್ಲಿ ಏನು ಎಕ್ಸ್ಟ್ರಾ ನಮ್ಗೆ ಏನು ಮಾಡ್ಸೋದೇ ಬೇಕಾಗಲ್ಲ, ಯಾಕಂದ್ರೆ ಈ ಒಂದು ಸ್ಟವ್ ಯೂನಿಟ್ಸ್ ಆಗಿರ್ಬೋದು ಅಂಡ್ ಎಲ್ಲ ಒಂದು ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ ಕಂಪ್ಲೀಟ್ ಆಗಿ ವೆರಿ ಕ್ಯೂಟ್ ಅಂಡ್ ವೆರಿ ನೈಸ್. ಸೊ ಫ್ರಿಡ್ಜ್ ಎಲ್ಲಿಡ್ಬೇಕು ಅಥವಾ ಇನ್ನೊಂದು ಎಲ್ಲಿಡ್ಬೇಕು ಅದು ಇದು ಏನು ಒದ್ದಾಡಂಗೆ ಇಲ್ಲ, ಪ್ರತಿಯೊಂದಕ್ಕೂ ಕೂಡ ಅದರದ್ರೆ ಆದಂತಹ ಒಂದು ಜಾಗನ ಮಾಡ್ಕೊಟ್ಟಿದ್ದಾರೆ. ಸೊ ನಮ್ಮ ಪಾತ್ರೆ ಪಗಡೆ ಏನೇ ಇದ್ರು ಅದನ್ನ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಕಂಪ್ಲೀಟ್ ಆಗಿ ಸೆಟಪ್ ಆಗಿದೆ. ಇನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್ ಬೇಕೇ ಬೇಕು ಅಂತ ಎಲ್ರಿಗೂ ಅನ್ಸೆ ಅನ್ಸುತ್ತೆ. ಸೊ ಆ ತರ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್. ದಿಸ್ ಇಸ್ ವೆರಿ ನೈಸ್, ವೆರಿ ಏನ್ ಹೇಳ್ತಾರೆ ಕಂಜೆಸ್ಟೆಡ್ ಅಂತ ಫೀಲ್ ಅನಿಸ್ತಾ ಇಲ್ಲ, ಎಲ್ಲದಕ್ಕೂ ಪರ್ಫೆಕ್ಟ್ ಸ್ಪೇಸಿಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಕಂಪ್ಲೀಟ್ ಆಗಿ ಒಂದು ಕ್ವೀನ್ ಸೈಜ್ ಅಥವಾ ಕಿಂಗ್ ಸೈಜ್ ಬೆಡ್ ಹಾಕ್ಬೋದು, ಅಂಡ್ ಆ ಕಡೆ ನಮಗೆ ವಾಶ್ರೂಮ್ಸ್ ಇದೆ, ಅಂಡ್ ತುಂಬಾ ಚೆನ್ನಾಗಿ ಇನ್ನೊಂದು ಸ್ಪೆಷಲ್ ನನಗೆ ಇಷ್ಟ ಆಗಿದ್ದು ಅಂದ್ರೆ ಬಾಲ್ಕನಿ ಏರಿಯಾ. ಸೊ ಇಲ್ಲಿಂದ ಕೂಡ ನಿಮಗೆ ವ್ಯೂ, ಬಾಲ್ಕನಿ ಏರಿಯಾ ಕೂಡ ಇದೆ ಇಲ್ಲಿ. ಈವ್ನಿಂಗ್ ಟೈಮ್ ಅಲ್ಲಿ ನೀವು ಕುತ್ಕೊಂಡು ಕಾಫಿ ಟೀ ಕುಡಿಬಹುದು ಅಥವಾ ಮಾರ್ನಿಂಗ್ ವ್ಯೂನ ಕೂಡ ನೋಡಬಹುದು. ಸೊ ಒಟ್ಟಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಬೆಡ್ರೂಮ್ ಇದೆ, ಅದ್ರ ಜೊತೆಗೆ ಒಂದು ಬಾಲ್ಕನಿ ಸೆಟಪ್ ಕೂಡ ಇದೆ. ಇನ್ನ ಮೇಲ್ಗಡೆ ಏನೆಲ್ಲ ಇದೆ ಇಷ್ಟು ಮಾತ್ರ ಅಲ್ಲ, ವೆಯ್ಟ್, ಇನ್ನೊಂದು ಜಾಗ ಕೂಡ ನಾನು ತೋರಿಸೋದಿದೆ. ವಾರ್ಡ್ರೋಬ್ಸ್ ಹೇಗೆಲ್ಲ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಸೊ ಯಾವುದೇ ಬೆಡ್ರೂಮ್ ಆಗಿದ್ರೂ ಕೂಡ ವಾರ್ಡ್ರೋಬ್ಸ್ ಹೇಗಿದೆ ಅಂತ ಇದೆ, ಎಷ್ಟು ಚೆನ್ನಾಗಿ ಅವ್ರು ಒಂದು ಥಾಟ್ ಯೂಸ್ ಮಾಡಿ ಮಾಡಿದ್ದಾರೆ ಅಂತಂದ್ರೆ, ಡೋರ್ ಹಿಂದೆಗಡೆ ಈ ಒಂದು ಸ್ಪೇಸಿಂಗ್ನ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಜಾಗ ವೇಸ್ಟ್ ಮಾಡಿಲ್ಲ. ಪಬ್ಲಿಕ್
ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವು ಎಲಿಗೆನ್ಸ್ ವಿಲ್ಲಾನ ನಾವು ಫುಲ್ ರೌಂಡ್ ಹೊಡಿತಾ ಇದೀವಿ, ಏನೆಲ್ಲ ಇದೆ ಅಂತ ನೋಡ್ತಾ ಇದೀವಿ. ಸೊ ಜೊತೆಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೋಬೇಕಲ್ವಾ, ಅದನ್ನ ತಿಳಿಸೋದಕ್ಕೆ ಈಗ ನಮ್ಮ ಜೊತೆ ಆಶೀಶ್ ಅವರು ಇದಾರೆ. ಇವರು ಪ್ರಾಜೆಕ್ಟ್ ಹೆಡ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಬನ್ನಿ ಮಾತಾಡ್ತೇನೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಸೊ ವಿಲ್ಲಾ ಒಳಗೇನಿದೆ ಅಂತ ನೋಡೋದು ಒಂದು ವಿಷಯ, ಆದ್ರೆ ವಿಲ್ಲಾ ಸುತ್ತಮುತ್ತ ಅಮ್ಯುನಿಟೀಸ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಓವರ್ ಆಲ್ ಏನಂತಂದ್ರೆ ಇಂಡೋರ್ ಮತ್ತೆ ಔಟ್ಡೋರ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಯಾವುದೇ ಪ್ರಾಜೆಕ್ಟಿಗೆ ಎಮ್ಯುನಿಟೀಸ್ ಇಸ್ ಮಸ್ಟ್ ಅಂಡ್ ರಿಕ್ವೈರ್ಡ್. ಸೊ ನಾನು ಏನು ಕೊಡ್ತಾ ಇದ್ದೀನಿ ಅದು ಹೇಳ್ತೀನಿ. ಎಮ್ಯುನಿಟೀಸ್ ಬಂದುಬಿಟ್ಟು ಈ ಕಡೆ ನೋಡ್ತಾ ಇರೋದು ದಿಸ್ ವಿಲ್ ಬಿ ಅವರ್ ಕ್ಲಬ್ ಹೌಸ್. ಇವಾಗ ಮಾರ್ಕೆಟಿಂಗ್ ಆಫೀಸ್ ಅಂತ ಇದೆ, ಬಟ್ ದಿಸ್ ವಿಲ್ ಬಿ ಅ G+2 ಸ್ಟ್ರಕ್ಚರ್ ಕ್ಲಬ್ ಹೌಸ್ ಬರುತ್ತೆ. ಆ ಕ್ಲಬ್ ಹೌಸಲ್ಲಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಕೊಡ್ತಾ ಇದ್ದೀವಿ. ಅದರ ದನ್ ದಟ್ 2600 ಸ್ಕ್ವೇರ್ ಫೀಟ್ ಅದು ಒಂದು ಮಲ್ಟಿಪರ್ಪಸ್ ಹಾಲ್ ಕೊಡ್ತಾ ಇದ್ದೀವಿ, ಒಂದು ಕೆಫೆಟೇರಿಯಾ ಕೊಡ್ತಾ ಇದ್ದೀವಿ. ಅದರ ದನ್ ದಟ್ ಜಿಮ್ ಇರುತ್ತೆ, ಹೈ ಕ್ಯೂಬ್ ಜಿಮ್ ಇರುತ್ತೆ. ಆ್ಯಂಡ್ ಕ್ಲಬ್ ಹೌಸ್ಗೆ ರೈಟ್ ಸೈಡಿಗೆ ಯುರೋಪಿಯನ್ ಥೀಮ್ಡ್ ವಾಟರ್ ಫಾಲ್ ಕೊಡ್ತಾ ಇದ್ದೀವಿ. ಸೊ ದಟ್ ಈಸ್ ಸಮಥಿಂಗ್ ಎಕ್ಸ್ಕ್ಲೂಸಿವ್ ವಾಟ್ ವಿ ಆರ್ ಗಿವಿಂಗ್. ಆ್ಯಂಡ್ ಆ್ಯನ್ ಅಡಿಷನಲ್ ಥಿಂಗ್ ಇಸ್ ಎಕ್ಸಾಕ್ಟ್ಲಿ ಸೊ ದಟ್ ಈಸ್ ವಾಟ್ ವಿ ಆರ್ ಗಿವಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಪ್ರಾಜೆಕ್ಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಆನ್ ದ ರೂಫ್ ಟಾಪ್ ಆಫ್ ದ ಕ್ಲಬ್ ಹೌಸ್ ನಾವು ಏನು ಕೊಡ್ತಾ ಇದೀವಿ ಅಂತಂದರೆ ವಿ ಆರ್ ಗಿವಿಂಗ್ ಅ ಇನ್ಫಿನಿಟಿ ಪೂಲ್. ಸೊ ಬೇಸಿಕಲಿ ಸ್ವಿಮ್ಮಿಂಗ್ ಪೂಲನ್ನು ನಾವು ಟೆರೆಸ್ ಮೇಲೆ ಕೊಡ್ತಾ ಇದ್ದೀವಿ, ರೂಫ್ ಟಾಪ್ ಪೂಲ್ ಕೊಡ್ತಾ ಇದ್ದೀವಿ, ಅಲಾಂಗ್ ವಿತ್ ಅ ಪೂಲ್ ಸೈಡ್ ಡೆಕ್ ಏರಿಯಾ ಕೆಫೆಟೇರಿಯಾ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರ ಜೊತೆಗೆ ಕ್ಯಾರಮ್, ಚೆಸ್, ಏರ್ ಹಾಕಿ, ಫಸ್ಟ್ ಬಾಲ್, ಸ್ನೂಕರ್ ಆ್ಯಂಡ್ ಒನ್ ಮೋರ್ ಅಡಿಷನಲ್ ವಾಟ್ ವಿ ಆರ್ ಗಿವಿಂಗ್ ಈಸ್ ಅ ಸ್ಕ್ವಾಶ್ ಕೋರ್ಟ್. ಇದೆಲ್ಲ ಕ್ಲಬ್ ಹೌಸಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ವಿ ಹ್ಯಾವ್ ಟೂ ಪಾರ್ಕ್ಸ್, ಟೂ ಬಿಗ್ ಪಾರ್ಕ್. ಒನ್ ಪಾರ್ಕ್ ಈಸ್ ಫಾರ್ ಅಡಲ್ಟ್ಸ್, ಪರ್ಗೋಲಾ ಇರುತ್ತೆ, ಓಪನ್ ಏರ್ ಕೋವರ್ಕಿಂಗ್ ಸ್ಪೇಸ್ ಅಂತ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಒನ್ ವಿಲ್ ಬಿ ಫಾರ್ ದ ಕಿಡ್ಸ್, ವೇರ್ ವಿ ಆರ್ ಗಿವಿಂಗ್ ಸ್ಲೈಡರ್, ಸ್ವಿಂಗ್ಸ್ ಆ್ಯಂಡ್ ಅಡಿಷನಲ್, ಅದೆಲ್ಲ ಕೊಡ್ತಾ ಇದ್ದೀವಿ ಫಾರ್ ದ ಎಮ್ಯುನಿಟೀಸ್ ವಿಚ್ ಆರ್ ಔಟ್ಡೋರ್. ಎಸ್. ಲಿವಿಂಗ್ ಏರಿಯಾ, ಡೈನಿಂಗ್ ಏರಿಯಾ, ಕಿಚನ್ ಹಾಗೂ ಒಂದು ಬೆಡ್ರೂಮ್ ಇದ್ರೆ ಸ್ಟೇರ್ ಕೇಸ್ ಹತ್ಕೊಂಡು ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ, ಹೇಗಿದೆ ನೋಡೋಣ. ಬನ್ನಿ, ಎಂಟರ್ ಆಗ್ತಿದ್ದಂಗೆ ನಮ್ಗೆ ಇಲ್ಲಿ ಆರಾಮಾಗಿ ಇಟ್ಕೊಳ್ಳೋದಕ್ಕೆ ಒಂದು ಸಿಟ್ಟಿಂಗ್ ಪ್ಲೇಸ್ ಇದೆ. ಅದಾದ್ಮೇಲೆ ಇಲ್ಲೂ ಕೂಡ ನಮಗೆ ಸ್ಪೇಸಿಂಗ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿಲ್ಲ. ಆ್ಯಂಡ್ ಪ್ರತಿಯೊಂದು ಜಾಗನೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಎಲಿಗೆಂಟ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ ಏನಿದೆ ನೋಡೋಣ. ಫಸ್ಟ್ ಫ್ಲೋರಿಗೆ ಬರ್ತಿದ್ದ ಹಾಗೆ ಇಲ್ಲೊಂದು ಮಿನಿ ಲಿವಿಂಗ್ ಏರಿಯಾ ತರಾನೇ ಇದೆ, ನೀವು ನೋಡ್ಬೋದು. ಸೊ ಹೀಗೆ ವೆರಿ ಕಂಫರ್ಟಬಲ್, ಇಲ್ಲೂ ಒಂದು ಕೂಡ ಒಂದು ಸೋಫಾ ಸೆಟ್ ಹಾಕಿ ರೆಸ್ಟ್ ಮಾಡ್ಬೋದು. ಗೆಸ್ಟ್ಗಳೆಲ್ಲ ಬಂದರೆ ಇಲ್ಲೂ ಕೂಡ ಆರಾಮಾಗಿ, ಕೆಳಗಡೆ ಏನು ನಮಗೆ ಲಿವಿಂಗ್ ಏರಿಯಾ ಯೂಶಲಿ ಸಿಗುತ್ತೆ ಆ ಥರನೇ ಇಲ್ಲೂ ಕೂಡ ಇದೆ. ಆ್ಯಂಡ್ ಈ ಫಸ್ಟ್ ಫ್ಲೋರಲ್ಲಿ ನಮಗೆ ಮೇಜರ್ ಇರುವಂಥದ್ದು ಏನಪ್ಪ ಅಂದರೆ ಎರಡು ಬೆಡ್ರೂಮ್ಸ್. ಸೊ ಓವರಾಲ್ ಒಂದು ವಿಲ್ಲಾದಲ್ಲಿ ಇದು 4 BHK ವಿಲ್ಲಾ ಆಗಿರೋದ್ರಿಂದ ಒಂದು ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲಿ ಇದೆ ಆ್ಯಂಡ್ ಇನ್ನು ಎರಡು ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿ ನಮಗೆ ಸಿಗುತ್ತೆ. ಸೊ ಈಗ ನಾನು ಒಂದು ಬೆಡ್ರೂಮ್ಗೆ ಬರ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಇರುವಂತಹ ಒಂದು ಬೆಡ್ರೂಮ್ ನೋಡ್ತಿರ್ಬೋದು. ಇಲ್ಲಿ ಯೂಸ್ ಮಾಡಿರುವಂತಹ ಫ್ಲೋರಿಂಗ್ ಆಗಿರ್ಬೋದು ಆ್ಯಂಡ್ ಇಲ್ಲಿನ ಪೇಂಟ್ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಅದನ್ನ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಇದು ಒಂದು ಡೆಮೋ ಹೌಸ್, ನೀವು ಕೂಡ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಸೆಟಪ್ ಮಾಡ್ಕೋಬಹುದು. ಎವ್ರಿಥಿಂಗ್ ಇಸ್ ವೆರಿ ಪರ್ಫೆಕ್ಟ್ ಆ್ಯಂಡ್ ನೀವು ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ವಾವ್, ಎಲಿಗೆಂಟ್ ಆಗೇ ಇರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಎರಡು ರೂಮ್ಗಳನ್ನ ನೋಡಿದ್ದಾ ಇತ್ತು. ಅಂಡ್ ಈಗ ನಾವು ಹೋಗ್ತಿರೋದು ಸೆಕೆಂಡ್ ಫ್ಲೋರಿಗೆ. ಸೊ ಎಲಿಗೆನ್ಸ್ ಅವರ ವಿಲ್ಲಾದ ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿದೆ ನೋಡೋಣ. ಫ್ಲೋರಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಸ್ಪೇಷಿಯಸ್ ಆಗಿ, ಜನ ಎಷ್ಟೇ ಜನ ಬಂದರೂ ಕೂಡ ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿರ್ಬೋದು ಆ ಥರ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇದು ಸೆಕೆಂಡ್ ಫ್ಲೋರಲ್ಲಿ ನಾವಿದ್ದೀವಿ ಆ್ಯಂಡ್ ಇಲ್ಲೂ ಕೂಡ ಲಿವಿಂಗ್ ಏರಿಯಾ ಥರ ಒಂದು ಜಾಗ ಇದೆ ಆ್ಯಂಡ್ ಲೈಬ್ರರಿ ಥರ ಒಂದು ಜಾಗ ಇದೆ. ಆ್ಯಂಡ್ ಇಲ್ಲಿ ಮತ್ತೊಂದು ಬೆಡ್ರೂಮ್ ಇದೆ. ಸೊ ಟೋಟಲಿ 4 BHK ಆಗಿರೋದ್ರಿಂದ ಒಂದು ಬೆಡ್ರೂಮ್ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಬೆಡ್ರೂಮ್ ಆಗೂ ಕೂಡ ಯೂಸ್ ಮಾಡ್ಬೋದು, ಸೊ ಪ್ರೈವೇಟ್ ಥಿಯೇಟರ್ ಆಗೂ ಕೂಡ ಯೂಸ್ ಮಾಡ್ಬೋದು. ಬನ್ನಿ. ಈಗ ನೀವು ನೋಡ್ತಾ ಇರೋದು ದ ಲಾಸ್ಟ್ ಬೆಡ್ರೂಮ್ ಆಫ್ ಎಲಿಗೆನ್ಸ್ ವಿಲ್ಲಾ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇದನ್ನ ನೀವು ಪ್ರೈವೇಟ್ ಹೋಮ್ ಥಿಯೇಟರ್ ಆಗಿ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಸೆಟಪ್ ಇದೆ, ನೀವು ಒಂದು ಥಿಯೇಟರ್ ಅಲ್ಲಿ ಏನ್ ಫೀಲ್ ಮಾಡ್ಬೋದು ಅದನ್ನ ನೀವು ಇಲ್ಲಿ ಕೂತ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಎಲಿಗೆನ್ಸ್ ವಿಲ್ಲಾ
ಸೊ ಈ ಒಂದು ವಿಲಾಸ್ ಹೆಸರಿಗೆ ತಕ್ಕ ಹಾಗೆ ತುಂಬಾ ಎಲಿಗೆಂಟ್ ಆಗಿದೆ, ಕ್ಲಾಸಿ ಆಗಿದೆ. ಸೊ ಈ ವಿಲಾಸ್ ನ ವಿಸಿಟ್ ಮಾಡ್ತಿರೋಂತ ಜನ ಬಹಳಷ್ಟು ಇದಾರೆ. ಸೊ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅದನ್ನ ಈಗ ನಿಮ್ ಮುಂದೆ ತಿಳಿಸ್ಕೊಡೋದಕ್ಕೆ ಒಬ್ರು ಇದಾರೆ, ಬನ್ನಿ ಮಾತಾಡ್ತೇನೆ. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಸುಧೀರ್ ಗದಗ್ ಅಂತ. ಎಲ್ಲಿಂದ ಬಂದಿರೋದು? ನಾನು ಕೆಂಗೇರಿಯಿಂದ ಬಂದಿದ್ದೀನಿ. ಕೆಂಗೇರಿಯಿಂದ ಬಂದಿದ್ದೀರಾ? ಸೊ ಇದು ವಿಲಾ, ಎಲಿಗೆನ್ಸ್ ಅವರ ವಿಲಾಸ್ ಹೇಗ್ ಅನ್ಸ್ತಾ ಇದೆ? ಇದು ಮಾಡೆಲ್ ವಿಲಾ ನೋಡಿದೆ ಇಲ್ಲಿ. ದ ವೇ ಇಟ್ ಈಸ್ ಡನ್ ಇಸ್ ಸೂಪರ್ಬ್ ಆಗಿದೆ. ಫಾರ್ ದ ಕಾಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಆಮೇಲೆ ದ ಆಂಬಿಯನ್ಸು ಏನು ಕೊಟ್ಟಿದ್ದಾರೆ, ದ ವೇ ಇಟ್ ಈಸ್ ಡಿಸೈನ್ಡ್, ಸೊ ಇಟ್ ಈಸ್ ರಿಯಲಿ ಗುಡ್ ಫಾರ್ ದಿಸ್ ಕಾಸ್ಟ್. ಐ ಥಿಂಕ್ ಈ ಏರಿಯಾದಲ್ಲಿ ನಾನು ತುಂಬ ಕಡೆ ನೋಡಿದ್ದೇನೆ, ತುಂಬ ಕಡೆ ಹೋಗ್ಬಿಟ್ಟು ಚೆಕ್ ಮಾಡಿದ್ದೇನೆ. ಫಾರ್ ದಿಸ್ ಕಾಸ್ಟ್ ಆ್ಯಂಡ್ ಈ ಆಂಬಿಯನ್ಸು, ಈ ಥರ ಡಿಸೈನಿಂಗು, ಸೊ ಎಲ್ಲೂ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಯು ಕ್ಯಾನ್ ಸೇ. ಏನು ತುಂಬ ಇಷ್ಟ ಆಯಿತು ನಿಮಗೆ? ದ ಡಿಸೈನ್ ಆಫ್ ದಿಸ್ ವಿಲಾ, ದ ಡಿಸೈನ್ ಆಫ್ ವಿಲಾ ಎಲ್ಲರಿಗೂ ಕೇಟರ್ ಮಾಡೋ ಥರ ಇದೆ. ಫಾರ್ ಚಿಲ್ಡ್ರನ್ಸ್ಗೂ ಕೇಟರ್ ಮಾಡೋ ಥರ ಇದೆ, ಎಲ್ಡರ್ಸ್ಗೂ ಕೇಟರ್ ಮಾಡೋ ಥರ ಇದೆ, ಮಿಡಲ್ ಏಜ್ ಅವರು ಕೇಟರ್ ಮಾಡೋದು. ಸೊ ಇಟ್ ಇಸ್ ಫಾರ್ ಅ ಫ್ಯಾಮಿಲಿ ಅಂತ, ಫಾರ್ ಅ ಫ್ಯಾಮಿಲಿ ಇಟ್ ಇಸ್ ಅ ಗ್ರೇಟ್ ಹೌಸ್ ಅಂತ ಹೇಳ್ಬೋದು. ಎಲಿಗೆನ್ಸ್ ಅವರು ಹೇಳೋ ಹಾಗೆ ಸುತ್ತಮುತ್ತ ಬಹಳಷ್ಟು ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾರೆ, ನಿಮ್ಗೆ ಅದೆಲ್ಲ ಹೌದು ಅಂತ ಅನ್ಸುತ್ತಾ? ಹಾಸ್ಪಿಟಲ್? ಹಾಂ ಡೆಫಿನೆಟ್ಲಿ. ಹಾಂ ಡೆಫಿನೆಟ್ಲಿ, ಇಲ್ಲಿದ ನೋಡಿದ್ರೆ ಹಾಸ್ಪಿಟಲ್ ಆಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಎವ್ರಿಥಿಂಗ್ ಈಸ್ ನಿಯರ್ ಬೈ ಇದೆ. ಸ್ಕೂಲ್ಸ್ ಕಾಲೇಜಸ್ ಇದೆ ಇಲ್ಲಿ, ಆ್ಯಂಡ್ ಈಸಿಲಿ ರೈಲ್ವೆ ಸ್ಟೇಷನ್ಸು, ಎವ್ರಿಥಿಂಗ್ ಈಸ್ ಈಸಿ ಕಮ್ಯೂಟೇಬಲ್. ಓವರಾಲ್ ನಾನು ಅನ್ಸೋ ಮಟ್ಟಿಗೆ ಯಾರು ಇಂಡಿಪೆಂಡೆಂಟ್ ಆಗಿ ಒಂದು ವಿಲಾ ಕಟ್ಬೇಕಂತ ಇದ್ದಾರೆ, ಯಾರು ಒಂದು ಅಫೋರ್ಡೆಬಲ್ ಇದರಲ್ಲಿ ಒಂದು ಒಳ್ಳೆ ಲಕ್ಸರಿ ವಿಲಾ ಬೇಕಂತಾರೆ, ಇಟ್ ಇಸ್ ದ ಈಸಿ ವೇ ಟು ಹ್ಯಾವ್ ಅ ವಿಲಾ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೆಸರೇ ಹೇಳೋ ಹಾಗೆ ಸಿಕ್ಕಾಪಟ್ಟೆ ಎಲಿಗೆಂಟ್ ಆಗಿದೆ. ಇದು ಬೆಂಗಳೂರಿನ ಭೀಮನಹಳ್ಳಿ ಹತ್ರ ಇರುವಂತಹ ಬಿಡದಿ ಹತ್ರ ಇರುವಂತಹ ಒಂದು ಲೊಕೇಶನ್ ಅಲ್ಲಿ ಇದೆ. ಅಂಡ್ ಬ್ಯೂಟಿಫುಲ್ ಆಗಿದೆ ವಿಲಾಸ್ ಅಂತೂ. 4BHK ವಿಲಾಸ್, ನಾವು ಮಾಡೆಲ್ ವಿಲಾಸ್ ನ ನೋಡಿದ್ವಿ. ಸೊ ಆ ಒಂದು 4BHK ವಿಲಾಸ್ ಅಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋಗ್ತಿದ್ದಂಗೆ ಒಂದು ಲಿವಿಂಗ್ ಏರಿಯಾ, ಅದಾದ್ಮೇಲೆ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ, ಒಂದು ಬೆಡ್ರೂಮ್, ಅದಾದ್ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದಾಗೆ ಎರಡು ಬೆಡ್ರೂಮ್ ವಿತ್ ಒಂದು ಲಿವಿಂಗ್ ಏರಿಯಾ ಪುಟ್ಟದಾಗಿ, ಅದಾದ್ಮೇಲೆ ಮೇಲೆ ಹೋದ್ರೆ ಕೊನೆಯದಾಗಿ ಒಂದು ಬೆಡ್ರೂಮ್ ಸಿಗುತ್ತೆ. ಆ ಬೆಡ್ರೂಮ್ ನ ನೀವು ಬೆಡ್ರೂಮ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ಪ್ರೈವೇಟ್ ಹೋಮ್ ಥಿಯೇಟರ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಜೊತೆಗೆ ಟೆರೆಸ್ ಏರಿಯಾದಲ್ಲಿ, ಟೆರೆಸ್ ಸೆಕ್ಷನ್ ಅಲ್ಲಿ ಒಂದು ಬಾರ್ ಕೌಂಟರ್ ಕೂಡ ಇದೆ. ಸೊ ಇಷ್ಟೆಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸ್ಪೇಷಿಯಸ್ ಆಗಿ ಆ ಇರುವಂತ ಜಾಗದಲ್ಲಿ ಪ್ರತಿಯೊಂದು ಜಾಗವನ್ನ ನೀಟಾಗಿ ಯೂಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರುವಂತಹ ವಿಲಾಸ್ನ ನೀವು ಕೂಡ ಕೊಂಡ್ಕೋಬೇಕು ಅಥವಾ ನೋಡ್ಬೇಕು ಅಂದ್ರೆ ನೇರವಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇಲ್ಲಿ ವಿಲ್ಲಾ ಮಾತ್ರ ಅಲ್ಲ, ಸುತ್ತಮುತ್ತ ಇರುವಂತ ಅಮ್ಯುನಿಟೀಸ್ ಬಗ್ಗೆ ಹೇಳಿದ್ರೆ ಕ್ಲಬ್ ಹೌಸ್ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಏರಿಯಾ ಆಗಿರ್ಬೋದು, ದೊಡ್ಡವರಿಗೆ ವಾಕ್ ಮಾಡೋದಕ್ಕೆ ಪಾರ್ಕ್ ಆಗಿರ್ಬೋದು, ಜೊತೆಗೆ ಜಿಮ್ ಎಕ್ವಿಪ್ಮೆಂಟ್ಸ್, ಹೈಲಿ ಎಕ್ವಿಪ್ಮೆಂಟ್ ಇರುವಂತಹ ಜಿಮ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೆ. ಯಾವ್ದಕ್ಕೂ ಕೂಡ ಕಡಿಮೆ ಇಲ್ಲ. ಒಂದು ಬ್ಯೂಟಿಫುಲ್ ಲೇಔಟ್ ನೇ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸುತ್ತಮುತ್ತ ಸರೌಂಡಿಂಗ್ ಏರಿಯಾಗ್ ನಾವು ಬರೋದಾದ್ರೆ ನಾವು ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ಸುತ್ತಮುತ್ತ ಹಾಸ್ಪಿಟಲ್ಸ್ ಆಗಿರ್ಬೋದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ MNC ಕಂಪನಿಗಳಾಗಿರ್ಬೋದು, ಎಲ್ಲ ಬಹಳ ಹತ್ತಿರದಲ್ಲೇ ಇದೆ. ಸೊ ಇಷ್ಟೆಲ್ಲ ಕ್ವಾಲಿಟೀಸ್ ಇರುವಂತಹ ಈ ಜಾಗವನ್ನ ನೀವು ವಿಸಿಟ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗ ಒಂದು ಬ್ಯೂಟಿಫುಲ್ ಹಾಡು ನೋಡಿ. ಗುರು ಪುನ್ವಾನಿ ಅವರ ಎಲಿಗೆನ್ಸ್ ವಿಲ್ಲಾ, ಸಖತ್ತಾಗಿತ್ತಲ್ವಾ? ಸೊ ನಾನು ಕೂಡ ವಿಲ್ಲಾನ ನೋಡ್ತಾ ನೋಡ್ತಾ ಕಳ್ದು ಹೋಗ್ಬಿಟ್ಟೆ, ಸೂಪರ್ಬ್ ಆಗಿದೆ. ನೀವು ಕೂಡ ಈ ವಿಲ್ಲಾನ ಹತ್ತಿರದಿಂದ ಅಂದ್ರೆ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಬೆಂಗಳೂರಿನ ಭೀಮನಹಳ್ಳಿಯಲ್ಲಿರುವಂತಹ ಬಿಡದಿ ಹತ್ರ ಇರುವಂತಹ ಗುರು ಪುನ್ವಾನಿ ಅವರ ಈ ಒಂದು ಎಲಿಗೆನ್ಸ್ ವಿಲ್ಲಾ ಜಾಗಕ್ಕೆ ಬನ್ನಿ, ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಪ್ರೋಗ್ರಾಮ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬೈ.